हरे कृष्ण एल्लरिगू नमस्कार होम कारा क्रियेशन्स के स्वागत ई दिन रेसिपी वेजिटेबल फ्राइड राइस नानी यावदे सासन बळसदलेने रुचिकरवादंत फ्राइड राइस माड तोरिस्ता इदीनि रेस्टोरेंट स्टाइलले माड तोरिस्ता इदीनि बहळ स्पाइसी आगिरुत्ते नीवु सह मनेयल्ले ट्राई माडि वेजिटेबल फ्राइड राइस के बेकागिरुवंत सामग्रिगळु नानी सुमारु 400 ग्राम अष्टु अक्किनल्लि नानु अन्न माडि इट्कोंडिद्देने 200 ग्राम एले कोसु 2 क्यारेट 50 ग्राम स्वीट कॉर्न 100 ग्राम उरुलिकाई 10 हसिरु मेणसिनकाई 1 क्याप्सिकम 50 ग्राम हसी बटाणी 2 ईरुळ्ळि इन्नु मसाला पदार्थगळु 1 चमच गरम मसाला पौडर 1 चमच जीरिगे 1 चमच मेणसिन पुडि 2 चमच शुंठि बेळ्ळुळ्ळि पेस्ट 100 ग्राम अडुगे एण्णे ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಬಿಸಿಯಾದ ನಂತರ ತೆಗೆದುಕೊಂಡಿರುವಂಥ ಅಡುಗೆ ಎಣ್ಣೆನ ಸೇರಿಸ್ಕೋಬೇಕು ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಸಹ ಸೇರಿಸ್ಕೋಬೋದು ಎಣ್ಣೆನ ಎಣ್ಣೆ ಬಿಸಿಯಾದ ನಂತರ ತೆಗೆದುಕೊಂಡಿರುವಂತಹ ಜೀರಿಗೆನ ಹಾಕೋಬೇಕು ಜೀರಿಗೆ ಸಿಡಿದ ನಂತರ ನಾನಿಲ್ಲಿ ಹುರುಳಿಕಾಯಿನ ಹಾಕೋತಾ ಇದ್ದೀನಿ ಮೊದಲಿಗೆ ಗಟ್ಟಿ ಪದಾರ್ಥಗಳನ್ನ ಹಾಕೋಬೇಕು ಈಗ ಕ್ಯಾರೆಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೂ ಬಟಾಣಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟು ಬಟಾಣಿ ಹುರುಳಿಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ ಫ್ರೈಡ್ ರೈಸ್ನಲ್ಲಿ ತರಕಾರಿಗಳು ಕ್ರಂಚಿ ಆಗಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆದ್ದರಿಂದ ನಾವಿಲ್ಲಿ ಸಂಪೂರ್ಣವಾಗಿ ತರಕಾರಿಗಳನ್ನ ಬೇಯಿಸೋದು ಬೇಡ ಈಗ ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಖಾರ ಇದ್ದಷ್ಟು ಫ್ರೈಡ್ ರೈಸ್ ತುಂಬಾ ಸ್ಪೈಸಿ ಆಗಿ ಬರುತ್ತೆ ಹಸಿರು ಮೆಣಸಿನಕಾಯಿ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನಾನು ಸ್ವೀಟ್ ಕಾರ್ನ್ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವೀಟ್ ಕಾರ್ನ್ ಸಹ ಅರ್ಧಬರ್ಧ ಬೆಂದಿದೆ ಇಲ್ಲಿ ಈಗ ನಾನು ಎಲೆಕೋಸ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ತರಕಾರಿಗಳನ್ನ ಇನ್ನು ಸಣ್ಣದಾಗೂ ಸಹ ಹೆಚ್ಚ ಹಾಕೋಬಹುದು ನಾನು ಇಲ್ಲಿ ಮೀಡಿಯಂ ಸೈಜ್ ನಲ್ಲಿ ಹೆಚ್ಚ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತರಕಾರಿಗಳನ್ನ ಸುಮಾರು 75 ಭಾಗದಷ್ಟು ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಫ್ರೈಡ್ ರೈಸ್ನಲ್ಲಿ ತರಕಾರಿಗಳಲ್ಲಿ ಸ್ವಲ್ಪ ಕ್ರಂಚಿನೆಸ್ ಇದ್ರೆ ತಿನ್ನಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾಪ್ಸಿಕಂ ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ತರಕಾರಿಗಳನ್ನ ಸ್ಟೌವ್ ಹೈ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿರಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸಿ ಇದರಿಂದ ಫ್ಲೇವರ್ಸ್ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಬಾಣಲಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನಾವು ಇಲ್ಲಿ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೇನೆ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವೆಜಿಟೇಬಲ್ಸ್ನ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ವೆಜಿಟೇಬಲ್ಸ್ ಈ ಹಂತದಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪಿನ ಫ್ಲೇವರ್ ಬಹಳನೇ ಚೆನ್ನಾಗಿರುತ್ತೆ ಫ್ರೈಡ್ ರೈಸಲ್ಲಿ ನಾನಿಲ್ಲಿ ಚಿಲ್ಲಿ ಸಾಸ್ ಆಗಲಿ ಸೋಯಾ ಸಾಸ್ ಆಗಲಿ ಅಥವಾ ವಿನೆಗರ್ನು ಸಹ ನಾನು ಬಳಸ್ತಾ ಇಲ್ಲ ನೀವು ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಹಳನೇ ಚೆನ್ನಾಗಿರುತ್ತೆ ಆರೋಗ್ಯಕರವಾಗೂ ಸಹ ಇರುತ್ತೆ ವೆಜಿಟೇಬಲ್ ಫ್ರೈಡ್ ರೈಸ್ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನಾನು ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊತೀನಿ ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡೆ ಈಗ ಮೆಣಸಿನ ಪುಡಿನ ಸಹ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಿದ್ರೆ ನೀವು ಸ್ವಲ್ಪ ಸಕ್ಕರೆನು ಸಹ ಸೇರಿಸ್ಕೋಬೋದು ಈ ಹಂತದಲ್ಲಿ ಸ್ಪೈಸಿ ತಿನ್ನೋರಿಗೆ ಸ್ವಲ್ಪ ಸಕ್ಕರೆ ಇದ್ದರೆ ಇಷ್ಟ ಆಗೋಲ್ಲ ಆದ್ದರಿಂದ ನಾನು ಇಲ್ಲಿ ಸಕ್ಕರೆನ ಸೇರಿಸ್ತಾ ಇಲ್ಲ ಈಗ ಸಂಪೂರ್ಣವಾಗಿ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಈಗ ಮಸಾಲೆ ವಾಸನೆ ಚೆನ್ನಾಗಿ ಹೋಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು
ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಮಾಡಿಟ್ಕೊಂಡಿದ್ದಂತಹ ಅನ್ನನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ರೈಸ್ ಬಳಸಿದ್ದೀನಿ. ನೀವು ಇಷ್ಟಪಟ್ಟರೆ ಬಾಸ್ಮತಿ ರೈಸ್ ಅಥವಾ ನೀವು ಇಷ್ಟಪಡುವಂಥ ಬೇರೆ ರೈಸ್ನ ಸಹ ಇಲ್ಲಿ ನೀವು ಉಪಯೋಗಿಸ್ಕೋಬೋದು ಫ್ರೈಡ್ ರೈಸ್ಗೆ. ಈ ಹಂತದಲ್ಲಿ ನಾವು ರುಚಿ ನೋಡಿ ಅಕಸ್ಮಾತ್ ಉಪ್ಪು ಅಥವಾ ಖಾರ ಕಮ್ಮಿ ಇತ್ತು ಅಂತ ಅಂದರೆ ನಾವಿಲ್ಲಿ ಮೆಣಸು ಪುಡಿ ಅಥವಾ ಉಪ್ಪನ್ನು ಸಹ ಸೇರಿಸ್ಕೋಬೋದು. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ವೆಜಿಟೇಬಲ್ ಫ್ರೈಡ್ ರೈಸ್ ಅವೆಲ್ಲ ಸಿದ್ಧ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.